ಮತ್ತೆ ನಿಮಗೆ ಪು ಶೆ ಮತ ಕೇಳೋಕ್ ನಾವು ಹೋದ್ ಸಲ ಐದು ಗ್ಯಾರಂಟಿ ಕೊಟ್ಟಿದ್ದೆವು ಈ ಸಲ ಮತ್ತೆ ಐದು ಗ್ಯಾರಂಟಿ ನಿಮ್ಗೆ ಬರ್ಲಿಕ್ಕದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗ್ಯಾರಂಟಿ ಮ್ಯಾಗ ಸಹಿ ಮಾಡ್ಯಾರ ರಾಹುಲ್ ಗಾಂಧಿ ಸಹಿ ಮಾಡ್ಯ ಏನಂತ ಸಹಿ ಮಾಡ್ಯಾರ ಏನಂತ ಸಹಿ ಮಾಡ್ಯಾರ ತಾಯಂದ್ರೆ ನಿಮ್ ರೊಕ್ಕ ನೀವು ಟ್ಯಾಕ್ಸ್ ಕೊಟ್ಟಿದ್ರಿಂದ ನೀವು ಅಕ್ಕಿ ಬ್ಯಾಳಿ ಗೋಧಿ ಇದು ತಿಂದು ಟ್ಯಾಕ್ಸ್ ಸರ್ಕಾರ ಕೊಟ್ಟು ನಿಮ್ ರೊಕ್ಕ ನಿಮಗ್ ಕೊಡ್ತೀವಿ ಅಂತ ಹೇಳಿ ಪುಣ್ಯಾತ್ಮ ಇದೇ ನೆಲದಲ್ಲಿ ಹುಟ್ಟಿ ಬಡವರ ದೀನರ ದಲಿತರ ಎಲ್ಲಾ ಜಾತಿ ಬಡವರ ಸಂಕಷ್ಟವನ್ನು ಗೊತ್ತಿದ್ದು ಏನು ನಿರ್ಣಯ ತಗೊಳ್ಕೊಂಡ್ರು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿ ಬಂದ್ರೆ ಎಲ್ಲ ಮನೆಯ ಒಡೆ ಹೆಣ್ಮಕ್ಳು ಯಾರೋ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಅಂತ ಹೇಳಿ ದಿಸ್ ವಿಡಿಯೋ presented ಬೈ Manur Multi Specialty ಹಾಸ್ಪಿಟಲ್ ಹೈಲಿ ಕ್ವಾಲಿಫೈಡ್ and ವೆಲ್ well experienced doctors team ಫಾರ್ ಎಮರ್ಜೆನ್ಸಿ and ಟ್ರಾಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಟ್ Hill ಹಿಲ್ ಸರ್ಕಲ್ ರಿಂಗ್ ರೋಡ್ ಯಾಕಂದ್ರೆ ಒಂದೊಂದು ಹಿಂದೆ ಒಂದೆರಡು ಸಲ ತಾವು ಬರೀ ಮೂತಿ ನೋಡಿ ಮತ್ತೆ ಕೊಟ್ರಿ ಮೂತಿ ನೋಡಿ ನೋಡಿ ಮತ್ತೆ ಕೊಟ್ಟು ಮಂದಿ ಮನಗಲೇ ಇಲ್ಲ ಥೊಡೆ ದಿನ ಮನ್ಕೊಂಡ್ರಿ ಅಂತ ಥೋಡೆ ದಿನ ಹದಿನೈದು ಲಕ್ಷ ಬರ್ತಾವತ್ತೆ ದಿನ ಬ್ಯಾಂಕಿಗೆ ಹೋಗಿ ರಿಜಿಸ್ಟರ್ ಮಾಡೋದು ಸೈ ಮಾಡೋದು ಅಕೌಂಟ್ ತೆಗೆಯೋದು ಬರೋದು ಏನು ಹೊಲ ತೊಗೊಲೆ ಗಾಡಿ ತೊಗೊಳ ಟ್ಯಾಕ್ಟರ್ ತಗೊಳೆ ಸೈಕಲ್ ಮುಡ್ರ್ ತೊಗೊಲೆ ಹದಿನೈದು ಲಕ್ಷ ಬಂದಾಗ ಹ್ಯಾಂಗ್ ಖರ್ಚು ಅಂತ ಹೇಳಿ ನಿಮ್ಗೆ ನಿದ್ದೆನೇ ಹತ್ತು ಕೊಡ್ಲಿ ಮೋದಿ ಪಾಪ ಹೌದಾ ಇಲ್ರಿ ಇದು ಮತ್ತೆ ನಮ್ಮ ಶಾಣ ಪ್ರಕಾಶ್ ಹಿಡ್ತಾನ ಭಾಷಣ ಮಾಡಿದ್ದೆ ಖರೀದ ಇಲ್ಲ ಎಲ್ಲ ತಾಯಂದಿರಿ ನಿಮ್ಗೆ ನಾವು ಹೋದ್ ಸಲ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಹಾಕಿದ್ರೆ ಐದು ಗ್ಯಾರಂಟಿಗಳನ್ನು ಅಂತ ಹೇಳಿ ನೋಡ್ರಿ ಪಾಪ ಬಡೂರು ಇವತ್ತು ಬರಗಾಲ ಬಿದ್ದಿದೆ ಎರಡು ಸಲ ನಿಮ್ಮ ತೊಗರಿ ನಟ ಹೊಯ್ ಮನಿ ಎಲ್ಲ ಸತ್ಯನ ಆಗಿದೆ ಇಂಥ ಹೊತ್ತಿನಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ತಿರುಗಾಡ್ಲಿಕ್ಕೆ ಕರೆಂಟ್ ಫ್ರೀ ನಿಮ್ಗೆ ಹತ್ತು ಕಿಲೋ ಅಕ್ಕಿ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ನಿಮ್ಮ ಮಗ ವಿದ್ಯಾವಂತು ಆದ್ರೆ ಮೂರು ಸಾವಿರ ರೂಪಾಯಿ ಬರ್ತದಿದ್ದೆ ಡಿಪ್ಲೊಮಾ ಆದರೆ ದೇಡ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಇದು ಯಾರು ಪುಣ್ಯರಿದು ಕಾಂಗ್ರೆಸ್ ಪುಣ್ಯದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾವು ಚುನಾವಣೆಯಲ್ಲಿ ಆರಿಸಿ ಬಂದರೆ ನಿಮಗೆ ಗಟ್ಟಿಯಾಗಿ ಅಂತ ಹೇಳಿ ನಮ್ಮ ರೊಕ್ಕ ಬಂದಾಗ ಭಾಳ ಮಂದಿ ಇದು ಮೋದಿ ರೊಕ್ಕ ಅದ ಮೋದಿ ರೊಕ್ಕ ಅದ ಅಂತ ಬಿ ಜೆ ಪಿ ನಾಚಿಕೆ ಹೇಳ್ತಿದ್ರು ಈಗ ಬರ್ಬೇಕು ಈಗೇನಂತಾರೆ ಬಿಟ್ಟಿ ರೊಕ್ಕ ಅಂತಾರೆ ಬಿಟ್ಟಿ ಭಾಗ್ಯ ಅಂತಾರೆ ಮತ್ತೆ ಭಾಷಣ ಏನು ಮಾಡ್ತಾರೆ ನಾವು ಆರಿಸಿ ಬಂದ ಮ್ಯಾಗ ಏನು ಕಾಂಗ್ರೆಸ್ದವ್ರು ಕೊಟ್ಟಾರ ಐದು ಗ್ಯಾರಂಟಿ ನಿಂದಿರ್ಸ್ತೀವ ಅಂತಾರ ನೋಡ್ರಿ ತಾಯಿ ಅಂದ್ರೆ ನಿಮ್ಗೆ ರೊಕ್ಕ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಆರಿಸಿ ಬರ್ಬೇಕು ಮತ್ತೆ ನಿಮಗೆ ಪುಕ್ಷಟ್ಟೆ ಮತ ಕೇಳೋಕ್ ಹೊಂಟಿಲ್ಲ ನಾವು ಓದ್ ಸಲ ಐದು ಗ್ಯಾರಂಟಿ ಕೊಟ್ಟಿದ್ದೆವು ಈ ಸಲ ಐದು ಗ್ಯಾರಂಟಿ ನಿಮಗೆ ಬರ್ಲಿಕ್ಕೆ ಆತದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಗ್ಯಾರಂಟಿ ಮ್ಯಾಗ ಸಹಿ ಮಾಡ್ಯಾರ ರಾಹುಲ್ ಗಾಂಧಿ ಸಹಿ ಮಾಡ್ಯ ಏನಂತ ಸಹಿ ಮಾಡ್ಯಾರ ಏನಂತ ಸಹಿ ಮಾಡ್ಯಾರ ತಾಯಂದ್ರೆ ನಿಮ್ಮ ರೊಕ್ಕ ನೀವು ಟ್ಯಾಕ್ಸ್ ಕೊಟ್ಟಿದ್ರಿಂದ ನೀವು ಅಕ್ಕಿ ಬ್ಯಾಳಿ ಗೋಧಿ ತಂಬಾಕಿಂದ ಅದು ತಿಂದು ಇದು ತಿಂದು ಟ್ಯಾಕ್ಸ್ ಸರ್ಕಾರ ಕೊಟ್ಟ್ರಿ ನಿಮ್ಮ ರೊಕ್ಕ ನಿಮಗೆ ಕೊಡ್ತೀವಿ ಅಂತ ಹೇಳಿ ಪುಣ್ಯಾತ್ಮ ಇದೇ ನೆಲದಲ್ಲಿ ಹುಟ್ಟಿ ಬಡವರ ದೀನರ ದಲಿತರ ಎಲ್ಲ ಜಾತಿ ಬಡವರ ಸಂಕಷ್ಟವನ್ನು ಗೊತ್ತಿದ್ದು ಏನು ನಿರ್ಣಯ ತಗೊಳ್ಕೊಂಡ್ರು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿ ಬಂದರೆ ಎಲ್ಲ ಮನಿ ಒಡೆ ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರಿಗೂ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡ್ತೀನಿ ಅಂತ ಹೇಳ್ಯಾರ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ನಿಮ್ಮ ಸಂಸಾರ ಆರಾಮಾಗಿ ಸಾಕ್ತದ ದೇಶ ನಡೆತಕ್ಕಂಥದ್ದೇ ಎಲ್ಲ ರೈತರ ಮೇಲೆ ಇಷ್ಟೆಲ್ಲ ರೈತರ ಕೂತಿದ್ದೀರಿ ಏನಾದರೂ ಈ ಪುಣ್ಯಾತ್ಮನ ಮೂತಿ ನೋಡಿ ಮತ ಹಾಕಿರಿ ನಿಮ್ಗೆ ಗೊಬ್ಬರ ರೇಟ್ ಕಮ್ಮಿ ಆಯ್ತಾ ಬಂಗಾರ ರೇಟ್ ಕಮ್ಮಿ ಆಯ್ತಾ ಸಿಲಿಂಡರ್ ರೇಟ್ ಕಮ್ಮಿ ಆಯ್ತಾ ಪೆಟ್ರೋಲ್ ರೇಟ್ ಕಮ್ಮಿ ಆಯ್ತಾ ಡೀಸೆಲ್ ರೇಟ್ ಕಮ್ಮಿ ಆಯ್ತಾ ಒಂದರ ರೇಟ್ ಪುಣ್ಯಾತ್ಮ ಕಾಲಿಟ್ಟ ಮ್ಯಾಗ ಎಂದ್ರೆ ಕಮ್ಮಿ ಆಗಿತ್ತಂದ್ರೆ ಹೇಳಿ ಏನೂ ಆಗಿಲ್ಲ ನಿಮ್ಗೆ ಮತ್ತೆ ಏನು ಕೊಟ್ಟರು ನಾವು ಹೇಳ್ತೀವಿ ಕಾಂಗ್ರೆಸ್ವರು ಪಂಚ್ ಗ್ಯಾರಂಟಿ ಕೊಟ್ಟಿವಿ ಮತ್ತೆ ಮುಂದೆ ಗ್ಯಾರಂಟಿ ಕೊಡ್ತೀವಿ ರೈತರು ಸಾಲ ಮನ್ನಾ ಮಾಡಿ ಮೊದಲು ಹಿಂದಕ್ಕೆ ಮನಮೋಹನ್ ಸಿಂಗ್ ಇದ್ದಾಗ ಮತ್ತೆ ಮಾಡ್ತೀವಿ ಅಂತ ಹೇಳ್ತೀವಿ ಐವತ್ತೆಂಟು ಸಾವಿರ ಬಡವರ ಮನೆ ಬಾಗಿಲಿಗೆ ಹೋಗ್ತದೆ ನಿಮಗೇನು ಏನು ಕೊಟ್ರು ಅದೇ ಅಕ್ಕಿ ಕಾಳು ಹಾಕೋರಿ ದೀಪ ಹಚ್ಚರಿ ಗಂಟಿ ಹೊಡ್ರಿ ಅದು ಚಂಬು ತಗೋರಿ ನೀರು ಹಾಕೋರಿ ಇದು ಮಾಡಿ ಇದ್ರ ಬಿಟ್ಟು ನಿಮ್ಗೆ ಏನು ಇಲ್ಲ ಈ ಪುಣ್ಯಾತ್ಮ ನಮ್ಮ ದೊಡ್ಡ ನಾಯಕ ಈ ದೇಶದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡ ಮನ ಮೇಲೆ ಎಲ್ಲ ಜಾತಿ ಧರ್ಮದವರ ಬಡವರ ಉದ್ಧಾರ ಆಯಿತು ಎಲ್ಲ ಲಿಂಗಾಯತರ ಮನೆಗೂ ಕೂಡ ನೌಕರಿ ಸಿಕ್ತು ಬ್ರಾಹ್ಮಣರ ಮನೆ ನೌಕರಿ ಸಿಕ್ತು ಎಲ್ಲ ಹಿಂದುಳಿದವರ ಮನೆ ನೌಕರಿ ಸಿಕ್ತು ದಲಿತರ ಮನೆಗೂ ನೌಕರಿ ಸಿಕ್ತು ಇಂಜಿನಿಯರ್ಗಳಾದರೂ ಡಾಕ್ಟರ್ಗಳಾದರೂ ನೌಕರಿ ಸಿಕ್ತು ಈ ಮೋದಿ ಬಂದ ಮ್ಯಾಗ ಏನ್ ಸಿಕ್ತರಿ ಈ ಉಮೇಶ್ ಜಾಧವ್ ತಂದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬೀಳಿಸಿ ಏನೋ ಜನ ಕೈ ಬಿಟ್ರೂ ಕೂಡ ಸೋನಿಯಾ ಗಾಂಧಿಯವರು ಕೈ ಬಿಡಲಿಲ್ಲ ಅವರಿಗೆ ಶ್ರೀ ಮಹಾತ್ಮ ಗಾಂಧೀಜಿಯವರು ಕುಳಿತಿರ್ತಕ್ಕಂಥ ಕುರ್ಚಿ ಪಂಡಿತ್ ಜವಾಹರ್ಲಾಲ್ ಅವರು ಕುಳಿತಿರ್ತಕ್ಕಂಥ ಕುರ್ಚಿ ಶ್ರೀಮತಿ ಇಂದಿರಾ ಗಾಂಧಿಯವ್ರು ಕುಳಿತಿರ್ತಕ್ಕಂಥ ಕುರ್ಚಿ ಮೇಲೆ ಕುಂದರ್ಸಿ ಇವತ್ತು ಎ ಸಿ ಸಿ ಅಧ್ಯಕ್ಷರಾಗ್ಯದ ಒಕ್ಕೂಟದ ಅಧ್ಯಕ್ಷರಾಗ್ಯಾರ ನೀವೇಂದ್ರೆ ಆಶೀರ್ವಾದ ಮಾಡಿದ್ರೆ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ಭಾಗ್ಯದ ಬಾಗಿಲೇ ತೆರೆದು ಹೋಗ್ತದ ಯಾಕಂದ್ರೆ ಬಡವರ ಬಗ್ಗೆ ಕನಿಕರದೆ ಆ ಪುಣ್ಯಾತ್ಮ ಭೀಮಾಭಿರುಜ್ಗೆ ಏನಪ್ಪ ಹನ್ನೆರಡು ಬ್ಯಾರೇಜ್ ಗಳು ಕಟ್ಟಿದ್ರಿಂದ ಅಲ್ಲಿ ಏನು ಖರ್ಗೆ ಸಾಹೇಬ್ರು ಹೊಲಗೊಳವನ್ರಿ ಅಲ್ಲಿ ಏನು ಬರೇ ದಲಿತರದು ಹೋಲಿ ಬರೇ ಕುರುಬರು ಕೋಲಿ ಸಮಾಜ ಮಾದಿಗರ ಲಂಬಾಡಿ ಮಂದಿ ಲಿಂಗಾಯತ ಸಮಾಜದ ಹೊಲಗಳು ದೊಡ್ಡ ದೊಡ್ಡ ಶ್ರೀಮಂತರು ಹೊಲಗಳು ಎಲ್ಲ ಜಾತಿಯವ್ರ ಹೊಲಗಳು ಏನಪ್ಪ ಅಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಪುಣ್ಯಾತ್ಮ ಬ್ಯಾರೇಜ್ ಕಟ್ಟೋ ಎರಡು ಕಡೆ ಕಬ್ಬು ಬೆಳೀತಾ ಇದ್ದಾರೆ ಫ್ಯಾಕ್ಟ್ರಿಗಳು ಬಂದಾವ ರೈತರಿಗೆ ಅನುಕೂಲ ಆಗ್ತದ ಇಲ್ರಿ ಇವ್ರೇನ್ ರೈತರಿಗೆ ಅನುಕೂಲ ಮಾಡಿದ್ರೆ ಬಿಜೆಪಿಯವ್ರು ಬಂದ ಮೇಲೆ ಏನೂ ಇಲ್ಲ ಅದಕ್ಕೆ ನೀವು ಬಹಳ ವಿಚಾರ ಮಾಡಿ ಮತ ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಎಲ್ಲ ಲಿಂಗಾಯತರು ಮತ ಏನು ಏನ್ ಒತ್ತಿ ಬಿದ್ದಾರೆ ಬಿದ್ದಾರ ಇವ್ರು ಬಳಿ ಅರೆ ಬಸವ ಜಯಂತಿ ಮಾಡಿದವನು ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಧರುಣ್ ಸಿಂಗ್ ಅವರು ಎಲ್ಲ ಕಚೇರಿಗಳಲ್ಲಿ ಬಸವ ತತ್ವದ ಆಧಾರದ ಮೇಲೆ ಅಂತ ಹೇಳಿ ಫೋಟೋ ಹಾಕಿದ್ವ ಗಂಡಸಮಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವನಾಣ್ಯವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಬಸವನನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ಯುವ ನಾಯಕ ಪ್ರಿಯಾಂಕಾ ಖರ್ಗೆಜವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವೇನ್ ಮಾಡಿರಪ್ಪ ಇದ್ದೊಬ್ಬ ಲಿಂಗಾಯತ ಮಂತ್ರಿ ಮುಖ್ಯಮಂತ್ರಿ ಪಟ್ಟ ತಿಳಿಸ್ರಿ ಮತ್ತೆ ಅವಮಾನ ಮಾಡಿದ್ರಿ ಜರ ಶಿಫ್ಟ್ ಅದ್ರಲ್ಲಿ ಎತ್ತೇ ಆತನ ಎಂದೂ ಲಿಂಗಾಯತರನ್ನ ಉದ್ಧಾರ ಮಾಡತಕ್ಕಂತ ಪಕ್ಷ ಬಿಜೆಪಿ ಅಲ್ಲ ಯಾವುದೇ ಕಾಲಕ್ಕೂ ಎಲ್ಲ ಜಾತಿ ಧರ್ಮದವರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಬರೀ ಭಾವನೆಗಳನ್ನ ಕೇಳಿಸ್ತಾರೆ ಅವ್ರು ಹೇಳ್ತಕ್ಕಂಥದ್ದೇನು ಹಿಂದೂ ಮುಸ್ಲಿಂ ಎಲ್ಲ ಹಿಂದೂಗಳು ಕರ್ಮನವೇ ಮುಸ್ಲಿಂ ಕುಡಿತು ಯಾರ್ರಿ ಯಾರು ಇಂತ ಮಾತಾಡ್ತಾರ ಬಹಳ ವಿಚಾರ ಮಾಡಿ ತಾವು ಮತ ಹಾಕ್ಬೇಕಾಗ್ತದೆ ಇವತ್ತು ನಿರ್ಣಾಯಕವಾಗಿರ್ತಕ್ಕಂಥ ವಿಚಾರವನ್ನು ತೈಗೊಳ್ಕಬೇಕಾಗ್ತದೆ ಉಮೇಶ್ ಜಾಧವ್ ಬಂದಮ್ಯಾಗ ಒಂದರ ಕೆಲಸ ಆಗಿತ್ತಂದು ಹೇಳ್ರಿ ನಾವೊಂದು ಪಟ್ಟಿನೇ ನಮ್ಮ ಶಣ ಪ್ರಕಾಶ್ ಈಗ ನಿಮಗೆಲ್ಲ ಇಷ್ಟು ಇಷ್ಟು ಹೇಳಿ ಈ ಉಮೇಶ್ ಜಾಧವ್ ಎಂ ಪಿ ಮ್ಯಾಗ ಏನು ಮಾಡ್ಯನ್ರಿ ಒಂದು ಐದು ಕಡೆ ಎಲ್ಲ ರೀ ಇಂಥ ಕೆಲಸ ನಾವು ಮಾಡಿ ಓಟ್ ಅಂತ ಹೇಳಿ ಬರೀ ಮೋದಿ ನೋಡಿ ಮೋದಿ ನೋಡಿ ಓಟ್ ಹಾಕ್ರಿ ಮೋದಿ ಮೋದಿ ನೋಟಿ ನೋಡಿನ ಅಂದ್ರೆ ಹದಿನೈದು ಲಕ್ಷ ಸಿಕ್ಕಿಲ್ಲ ಎರಡು ಕೋಟಿ ಉದ್ಯೋಗಿ ಸಿಕ್ಕಿಲ್ಲ ಸಾಕಾಯಪ್ಪ ಮಾರಾಯ ನೀ ಏನು ಮಾಡಿದ ಹೇಳಿ ಕೇಳ್ರಿ ಅವನಿಗೆ ದಯಮಾಡಿ ತಾವು ಏಳನೇ ತಾರೀಕು ದಿವಸ ಅಪ್ಪಟ ಅಪರಾಂಜಿ ಅಂತಕ್ಕಂಥ ವ್ಯಕ್ತಿ ಐವತ್ತು ವರ್ಷಗಳ ಕಾಲ ಸತತವಾಗಿ ರಾಜಕೀಯ ಮನೆತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವತ್ತಿಗೂ ಕೂಡ ಅವರ ಮನೆಯಲ್ಲಿ ಅವರ ತಾಯಿ ಕೂಡ ನಾನು ಹೋಗಿದ್ದೆ ಆರಾಮ ಇಲ್ಲಾರ್ದಾಗ ರಾಧಾಕೃಷ್ಣ ಅವರ ತಾಯಿಯವರು ಈ ಭೂತಿ ಪಟ್ಟ ಹಚ್ಕೊಂಡು ಕುಂದಿರ್ತೀವ್ರು ಅಂಥ ಒಂದು ಸಂಸ್ಕಾರದ ಮನೆಯಿಂದ ಬಂದಿರತಕ್ಕಂಥ ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ರೀತಿಯಿಂದ ಹಗರಣಗಳಿಲ್ಲ ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ಮಾಡ್ತಕ್ಕಂಥ ವಿಚಾರಣೆ ಇಲ್ಲ ಯಾರು ಮನೆಗೆ ಬಂದವರಿಗೆ ಅವ್ರದ್ದು ಕಷ್ಟ ಸುಖ ಕೇಳಿ ಕೆಲಸ ಮಾಡಿ ಕಳಿಸಿರ್ತಕ್ಕಂಥ ಎಲೆ ಮರೆ ಕಾಯಿರ್ತಕ್ಕಂಥ ರಾಧಾಕೃಷ್ಣ ತಮ್ಮ ಅಮೂಲ್ಯವಾದ ಮತವನ್ನು ಕೊಡ್ಬೇಕಂತ ಹೇಳಿ ಭಾಳ ಕಳಕಳಿಯಿಂದ ಕೇಳ್ಕೋತೀವಿ ನಾವು ಈಗೆಲ್ಲ ನಮ್ಮ ನಾಯಕರು ಬರ್ತಾ ಇದ್ದಾರೆ ತಾವೆಲ್ಲ ಸವಿಸ್ತಾರವಾಗಿ ವಿಚಾರವನ್ನು ಮಾಡಿ ಬರೀ ಭಾವನೆಗಳನ್ನು ಕೇಳಿಸ್ತಾರೆ ನಾವೇನು ಮಾಡೋದಿಲ್ಲ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಬರೆದಿರ್ತಕ್ಕಂಥ ತತ್ವದ ಸಿದ್ಧಾಂತದ ಮೇಲೆ ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿದ್ದುತ್ತೀವಿ ಅಂತ ಹೇಳ್ತಾರೆ ಅವರು ಮುನ್ನೂರ ಎಪ್ಪತ್ತೊಂದು ತೆಗೆದ್ರು ಆಶ್ಚರ್ಯ ಇಲ್ಲ ಈ ಕಲಂ ತಿದ್ದುಪಡೆ ಈ ನಿಮ್ಮ ಗ್ಯಾರಂಟಿಗಳು ಇದನ್ನ ತೆಗೆದ್ರು ಕೂಡ ಆಶ್ಚರ್ಯ ಇಲ್ಲ ಆದ ಕಾರಣ ಇದು ಚುನಾವಣೆ ನಮ್ಮ ನಿಮ್ಮ ಅಳಿವಿನ ಚುನಾವ ಉಳಿವಿನ ಪ್ರಶ್ನೆ ಆಗಿದೆ ತಾವೆಲ್ಲ ಶಾಂತ ರೀತಿಯಿಂದ ಎಲ್ಲ ಧರ್ಮದವರು ಎಲ್ಲ ಜಾತಿ ಧರ್ಮದವರು ಒಕ್ಕಟ್ಟಾಗಿ ಜೀವನ ಮಾಡಬೇಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಮತ ಹಾಕ್ಬೇಕು ನೀವು ಹಿಂದುತ್ವ ಹಿಂದುತ್ವ ಇವೆಲ್ಲ ನಂಬಲ್ಗೆ ಹೋಗ್ಬೇಡ್ರಿ ನೀವು ಈಗ ಸಾವಿರಾರು ವರ್ಷ ಮೊಘಲ್ರು ಆಳಿದ್ರು ನಿಜಾಮ ಆಳದ್ರ ಬ್ರಿಟಿಷ್ ಆಳದ್ರ ಎಲ್ಲರೂ ಏನರ ಆಯ್ತು ಅನಿಲ್ ಏನು ಪೂರ ಹಿಂದುತ್ವ ಹೋಗಿ ಒಮ್ಮೆ ಪೂರ ಏನು ಮುಸ್ಲಿಮ್ಸ್ ರಾಷ್ಟ್ರ ಆಯ್ತಾ ಏನು ಬದಲಾವಣೆ ಆಗಿಲ್ಲ ನಮ್ಮ ನಾವಿದ್ದೀವಿ ಅವ್ರದ್ದು ಅವರು ಇದ್ದಾರೆ ಈಗ ಹತ್ತು ವರ್ಷನಾಗ ಇವ್ರು ಬಂದ್ಮಾಗೆ ಚಾಲು ಆಗ್ಯದ ಹಿಂದುತ್ವ ಹಿಂದೂ ಮುಸ್ಲಿಮ್ ನಾವೆಲ್ಲ ಹಿಂದೂ ಮುಸ್ಲಿಮ್ ಹಳ್ಳಿ ಕಾಕಾ ಮಾವ ಅಣ್ಣ ಬಾಬಾ ಅನ್ಕೋತಿದ್ದೀವಿ ಇವೆಲ್ಲ ಸುಮ್ಮನೆ ಜಗಳ ಹಚ್ತಕ್ಕಂಥ ಮಾತನಾಡ್ತಾರೆ ಇವ್ರನ್ನೆಲ್ಲ ಒಂದು ಬುದ್ಧಿ ಕಲಿಸ್ತಕ್ಕಂಥ ಕಾಲ ಬಂದಿದೆ ದಯಮಾಡಿ ತಾವು ಏನು ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಈ ಸಲ ಗ್ಯಾರಂಟಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದಾರೆ ಈ ಸಲ ನಾವು ಬಂದರೆ ರೈತರ ಎಲ್ಲ ಬ್ಯಾಂಕ್ ನಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ದಯಮಾಡಿ ಯಾರು ನಿರುದ್ಯೋಗಿ ಯುವಕರಿದ್ದಾರೆ ಅವರ ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆಗೆ ನಾಲ್ಕುನೂರು ರೂಪಾಯಿ ಕೂಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ ಕಾರಣ ದಯಮಾಡಿ ತಾವೆಲ್ಲರೂ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ ಈ ಸಲ ತಾವು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಮ್ಮ ಪಕ್ಷದಲ್ಲಿ ಮಾಲೀಕೆಯವರು ಹೊರಗೆ ಹೋಗಿದ್ರು ಮತ್ತೆ ಮರಳಿಗೆ ಮಾತೃ ಪಕ್ಷಕ್ಕೆ ಬಂದಿದ್ದಾರೆ ಎಮ್ ಐ ಪಾಟೀಲ್ರು ಅವರು ಶೇಕು ಸೇರಿ ಇವತ್ತಿನವರೆಗೂ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಎಮ್ ಐ ಪಾಟೀಲ್ರು ಮಾಡಿರ್ತಕ್ಕಂಥದ್ದು ಗೂಳೂರು ಬಳಿ ಒಂದು ಬ್ಯಾರೇಜ್ ಕಾನೂನು ಪ್ರಕಾರ ಬರೋಂಗಿಲ್ಲ ಕೇಂದ್ರ ಸರ್ಕಾರ ಅವ್ನು ಮನ್ಸು ಮಾಡಿದ್ರೆ ನಿಂದಿರ್ತಿತ್ತು ಅದನ್ನು ಅಪ್ರೂವಲ್ ಮಾಡಿಸಿ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಮಾಡಿರ್ತಕ್ಕಂಥದ್ದು ಸ್ವಂತ ಬ್ಯಾರೇಜ್ ಬ್ರಿಜ್ ಕಮ್ ಮಾಡೋದ್ರಿಂದ ಇವತ್ತೆಲ್ಲ ಎಲ್ಲ ಸುಖವಾಗಿದ್ದೀರಿ ಇವೆಲ್ಲ ಮಾಡಿದ್ದು ಯಾರು ಕಾಂಗ್ರೆಸ್ ಪಕ್ಷ दय कांग्रेस दिसो प्रेजेंटेड बै मनूर् मलटी स्पेशल हास्पिटल हईली क्वालिफइड वेल एक्सपीरियंस डॉक्टर्स टीम फॉर् इमरजेंसी अंड ट्रामा केर्वेंट फोर इंटू से सर्कल रिंग रोड गुलबर्ग